ಪ್ರಶ್ನೆ ಇರುವಂತದ್ದು ಏನು ಅಂದ್ರೆ ಏಪ್ರಿಲ್ ಮೂವತ್ತು ಅಂದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಆಗಿರುವಂತಹ ಎಫ್ಐಆರ್ ಆ ಒಂದು ಎಫ್ ನ ಆಧಾರದ ಮೇಲೆ ಈಗ ವಶಕ್ಕೆ ಪಡೆದಿರುವಂತಹ ವಶಕ್ಕೆ ಪಡೆದಿಲ್ಲ ಆಡಿಯೋ ರಿಲೀಸ್ ಆದ ನಂತರದಲ್ಲಿ ಯಾಕೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ ಹಸ್ತಕ್ಷೇಪ ಸಾಕಷ್ಟು ತೋರಿಸ್ತಾ ಇದೆ ಶಿವರಾಮೇಗೌಡರ ವಿಚಾರ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರ ವಿಚಾರ ಬಂದಂತ ತಕ್ಷಣದಲ್ಲೇ ಹಾಗಾದ್ರೆ ಯಾರನ್ನು ಬೇಕಾದ್ರೂ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರ ಅನ್ನುವಂತ ಪ್ರಶ್ನೆ ಹಾಗಾದ್ರೆ ಉದ್ಭವ ಆಗಲ್ವಾ ಈಗಲೂ ಸಹಿತ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇವನ್ ಮೇಲೂ ಸಹಿತ ಒಂದು ಅತ್ಯಾಚಾರದ ಕೇಸು ಅತ್ಯಾಚಾರ ಮಾಡಿರೋಕ್ಕೆ ಪ್ರಯತ್ನ ಪಟ್ಟ ನನ್ನನ್ನು ಇನ್ವೈಟ್ ಮಾಡಿದ ನನಗೆ ಖಾಸಗಿ ಅಂಗಾಂಗಗಳನ್ನೆಲ್ಲ ವೀಡಿಯೋ ಮೂಲಕ ತೋರಿಸ್ತಾ ಇವೆಲ್ಲ ನಾವು ಟಿ ವಿಲಿ ನೋಡಿದ್ದೀವಿ ಇದು ಯಾವಾಗ ಇದು ಸಣ್ಣ ಅಂತ ಅಂತೇಳ್ಬಿಟ್ಟು ಇವನು ಏನು ಇವನು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡ್ರೆ ನಾನು ಸುಪ್ರೀಂ ಕೋರ್ಟ್ವ್ರಿಗೂ ಮಾತಾಡ್ತೇನೆ ಇವನು ಸುಪ್ರೀಂ ಕೋರ್ಟ್ ಮಾತಾಡ್ತೇನೆ ಅಮಿತ್ ಶಾ ನರೇಂದ್ರ ಮೋದಿಯವರು ಈಗ ಭೇಟಿ ಮಾಡಿದರು ಅಂತಾನೆ ಯಾರು ಭೇಟಿ ಮಾಡದೇ ಇದ್ದರೂ ಇವೆಲ್ಲ ಮಾತಾಡ್ತೇನೆ ಅದಕ್ಕೆ ಪೊಲೀಸ್ದವ್ರ ಸಹಿತ ಏನು ನೋಡೋಣ ಅಂತ ಸುಮ್ಮನಿದ್ರು ಏನೂ ನನಗೆ ಗೊತ್ತಿಲ್ಲ ಈಗ ಈ ಟಿ ವಿಲೆಲ್ಲ ಬಂತಲ್ಲ ಸಂತ್ರಸ್ತರ ಹೇಳಿಕೆ ಆ ಹೆಣ್ಮಗಳು ಹೇಳಿಕೆ ಕೊಟ್ಟಿದ್ದೆಲ್ಲ ನೋಡಿದ ಮೇಲೆ ಇವನ ಮೇಲೆ ಕ್ರಮ ತೊಗೊಂಡಿದ್ದಾರೆ ಇದಕ್ಕೂ ಸರ್ಕಾರಕ್ಕೂ ಶಿವರಾಮೇಗೌಡು ಡಿ ಕೆ ಅವ್ರಿಗೂ ಯಾವ ಸಂಬಂಧೂ ಇಲ್ಲ ಇವನು ಬರೀ ಇದು ಕನೆಕ್ಟ್ ಮಾಡ್ತಾವನೆ ಇವನು ತಗಲಾಯ್ಕೊಂಡಿರೋದನ್ನು ಉಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆ ಇವೆಲ್ಲ ಪ್ರಯತ್ನ ಮಾಡ್ತಾವನೆ ಇನ್ನೇನೂ ಇಲ್ಲ ಸರ್ ಈಗ ಅವರೊಂದು ಆಡಿಯೋದಲ್ಲಿ ನೀವೊಂದು ತೀರಾ ಗಮನಿಸಿರ್ತೀರಾ ಎಸ್ ಐ ಟಿಯ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಬಾರ್ದು ಅನ್ನೋದು ತಾಕೀತನ್ನ ಮಾಡಿದ್ರು ಅದನ್ನ ಅದನ್ನೇನೋ ಕ್ರಿಯೇಟ್ ಮಾಡ್ಕೊಂಡು ನಾನು ಒಂದು ನಿಮಿಷ ಕೇಳಿ ಎಸ್ ಐ ಟಿ ಮುಂದೆ ಹೇಳೋದಾರು ಹೇಳಿ ಈಗ ಯಾರ ಯಾರು ಮುಂದೆ ಬೇಕಾದ್ರೆ ಅವನು ಏನು ಬೇಕಾದ್ರೂ ಹೇಳಿಕೆ ಕೊಡ್ಬೋದು ಸತ್ಯಾಂಶ ಪರಿಶೀಲನೆ ಮಾಡೋರು ಯಾರು ಚುನಾವಣಾ ಇದು ಇದನ್ನ ಎನ್ಕ್ವೈರಿ ಮಾಡ್ತಕ್ಕಂಥ ಅಧಿಕಾರಿಗಳು ಅಧಿಕಾರಿಗಳು ಮಾಡುವಾಗ ಇದಕ್ಕೆ ಯಾರ್ದು ಯಾರನ್ನೇನು ಬೇಡ ಅಂತ ಹೇಳ್ತಾರೆ ಅವನು ಏನು ಬೇಕಾದ್ರು ಹೇಳಿಕೆ ಕೊಡಲಿ ನಾನು ಮಾತನಾಡಿ ಇದು ಇದು ಇತ್ತೀಚೆಗೆ ನನಗೇನು ಅನ್ನಿಸ್ತದೆ ಅಂದರೆ ನಾನು ಮಾತಾಡಿ ಅವತ್ತು ಮಾತಾಡಿ ಅವನು ಆಡಿಯೋ ವಿಲ್ ರಿಲೀಸ್ ಮಾಡಿದ ಅದೆಲ್ಲ ಆಯಿತು ಅದಾದ್ಮೇಲೆ ನಾನು ಸಹಿತ ಅವನು ಯಾವುದೋ ಒಂದು ಟಿ ವಿನಲ್ಲಿ ನನಗೆ ಮಾ ಟಿ ಟಿ ವಿನಲ್ಲಿ ಕರೆದ್ರು ಆ ಅಯೋಗ್ಯನ ಜೊತೆ ನಾನು ಕೂತ್ಕೊಳ್ಳೋಕ್ಕೆ ನಡೆಯಿಲ್ಲ ಅವ್ನು ಪೋಟ್ ಹೊಂಟಿ ಇದೇ ವ್ಯಾಪಾರ ಸಿ ಡಿ ಇದೆ ಮಾಡಿ ಇದೆ ನನಗೆ ತಿಳಿದ ಮಟ್ಟಿಗೆ ಯಾರು ಹೇಳ್ತಾಯಿದ್ರು ರೇ ಇದನ್ನು ಎನ್ಕ್ವೈರಿ ಮಾಡಬೇಕು ರೇವಣ್ಣವ್ರ ಹತ್ರ ಐದು ಕೋಟಿ ರೂಪಾಯಿನ ಈಗ ಎರಡು ತಿಂಗಳಲ್ಲಿ ಕಲೆಕ್ಟ್ ನನಗೆ ಗೊತ್ತಿಲ್ಲ ಯಾರು ಯಾರೋ ಫೋನಲ್ಲಿ ಹೇಳಿದರು ನನಗೆ ಐದು ಕೋಟಿ ರೂಪಾಯಿನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಸಹಿತ ರೇವಣ್ಣ ಅಂತ ಮಾಡಿದ್ದಾನೆ ಅಂತೇಳಿ ನಮಗೆ ಯಾರೋ ನೆ ನೆನ್ನೆ ಫೋನ್ ಮಾಡಿ ಹೇಳಿತ್ತು ಅದು ಸತ್ಯವೋ ನಿಜವೋ ಗೊತ್ತಿಲ್ಲ ಇದನ್ನು ಸಹಿತ ಚುನಾಯಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಯಾಕೆ ಇನ್ನೂ ಇನ್ನೂ ಒಳಿಕಾಗ್ತಿಲ್ಲ ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲ ಇಂಥ ಫಸ್ಟ್ ಈಗ ಪ್ರಜ್ವಲ್ ರೇವಣ್ಣ ಅನಾಹುತ ಮಾಡಿದ್ದಾನೆ ಹೋಗಿದ್ದಾನೆ ಅದರ ಮೇಲೆ ಕ್ರಮ ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದರ ಪ್ರಾಡಕ್ಟ್ ಎನ್ಕ್ವೈರಿ ಅನ್ಬೋದ ಮೇಲೆ ಆಗಲಿ ಅಷ್ಟೇ ಪ್ರಮಾದದ ಈಗ ಅವ್ನು ಕಾರ್ತಿಕ್ ಹೇಳೋ ಪ್ರಕಾರ ಒಂದು ವರ್ಷದ ಮುಂಚೆ ನಾನು ಹೋಗಿ ಕೇಸ್ ಕೊಟ್ಟೆ ಇವನು ವಕೀಲ ನಾನು ಸುಪ್ರೀಂ ಕೋರ್ಟ್ ಹೋಗಿದ್ದೀನಿ ಅಂತ ಇವನು ಯಾವ ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ ಯಾವ ಅವನ ವಕೀಲಿ ವೃತ್ತಿನೇ ಅಲ್ಲ ಕರಿ ನಕಲಿ ಕರಿ ಕೋರ್ಟ್ ಹಾಕ್ಕೊಂಡು ನಕಲಿ ನಾನು ವಕೀಲ ಅಂತ ಹೇಳಿ ಆ ವಕೀಲ ವೃತ್ತಿಗೆ ಮಸಿ ಬಳಿತಾ ಇರ್ತಕ್ಕಂಥವ್ನು ಇವನ ಬಗ್ಗೆ ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ವಕೀಲರು ತುಂಬ ಜನ ಇದ್ದಾರೆ ಅವರು ಇವ್ರು ಇವ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತೇಳಿ ನಾನು ಈ ರಾಜ್ಯದ ವಕೀಲರ ಎಲ್ಲ ವಕೀಲರೊಂದಕ್ಕೆ ವಿನಂತಿ ಮಾಡ್ತೀನಿ ವಕೀಲರೊಂದಕ್ಕೆ ಕಳಂಕ ಇವನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ